ಬಿಜೆಪಿಯ ಅಕ್ಕಿ ಅಭಿಯಾನಕ್ಕೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ಜುಲೈ 1ರಿಂದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಇದೀಗ ಬಿಜೆಪಿಯ ಅಕ್ಕಿ ಅಭಿಯಾನಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅಕ್ಕಿ ಬದಲಾಗಿ ಹಣವನ್ನ ನೀಡುವ ಮೂಲಕ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಅಕ್ಕಿ ಬದಲು ಹಣದ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ನಿರ್ಧಾರಕ್ಕೆ ಎಲ್ಲಾ ಸಚಿವರು ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ಅಕ್ಕಿ ಕೊರತೆಯ ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆಯವರೆಗೂ ಅಕ್ಕಿ ಬದಲು ಹಣ ಕೊಡುವ ಸಾಧ್ಯತೆ ಇದೆ. ಟೆಂಡರ್ ಪ್ರಕ್ರಿಯೆ ವಿಳಂಬದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿದಿತ್ತು. ಬಿಜೆಪಿಯನ್ನ ಕಟ್ಟಿ ಹಾಕಲು ಒಂದರ ಮೇಲೊಂದು ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ. 5 ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. 1 ಕೆಜಿಗೆ 34 ರೂಪಾಯಿ ಅಂದ್ರೆ ತಿಂಗಳಿಗೆ ಒಬ್ಬರಿಗೆ 170 ರೂಪಾಯಿ ಸಿಗಲಿದೆ. ಕೇಂದ್ರದಿಂದ ಹೆಚ್ಚುವರಿ ಅಕ್ಕಿ ಸಿಗಲಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಬಡವರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಆರೋಗ್ಯ ಸಚಿವರು ಕೂಡ ಕೇಂದ್ರ ಸಚಿವರು ಹಾರಿಕೆಯ ಉತ್ತರವನ್ನು ಕೊಡ್ತಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಕ್ಕಿ ಸಿಗ್ತಾ ಇರದ ಕಾರಣ ಅಕ್ಕಿಯ ಬದಲಾಗಿ ಹಣವನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ವಿಪಕ್ಷಗಳ ಟೀಕೆಗೆ ಅವಕಾಶ ಇಲ್ಲದಂತೆ ಮಾಡಿದ ಕಾಂಗ್ರೆಸ್ ಕೇಂದ್ರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಲೆಕ್ಕಾಚಾರ. ಬಡವರ ಅಕ್ಕಿ ಕಸಿದ ಕೇಂದ್ರ ಅಂತ ಬಿಂಬಿಸೋಕೆ ತಂತ್ರವನ್ನ ಕಾಂಗ್ರೆಸ್ ಪಾಳೆಯ ರೂಪಿಸಿದೆ. ಈ ಮೂಲಕ ಮೋದಿ ಬಡವರ ವಿರೋಧಿ ಅಂತ ಬಿಂಬಿಸಲು ಕಾಂಗ್ರೆಸ್ನಿಂದ ಪ್ರಯತ್ನ. ಜನರ ವಿಶ್ವಾಸವನ್ನ ಗಳಿಸಲು ಅಕ್ಕಿ ಬದಲಿಗೆ ಹಣವನ್ನ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಟೆಂಡರ್ ಪ್ರಕ್ರಿಯೆ ವಿಳಂಬದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿದಿತ್ತು. ಅನ್ನಭಾಗ್ಯ ಬಿಜೆಪಿ ಟೀಕೆಗೆ ಅಸ್ತ್ರವಾಗದಿರಲಿ ಎಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಜುಲೈನಲ್ಲಿ ಅಧಿವೇಶನ ಆರಂಭವಾಗಲಿದೆ. ಸದನದಲ್ಲಿ ಟೀಕೆಗೆ ಅವಕಾಶ ಇಲ್ಲದಂತೆ ಕಾಂಗ್ರೆಸ್ ಈ ಮೂಲಕ ರಣತಂತ್ರವನ್ನ ರೂಪಿಸಿಕೊಂಡಿದೆ. ಕೇಂದ್ರದ ಕಡೆಗೇನೆ ಬೊಟ್ಟು ಮಾಡೋದಕ್ಕೆ ಕಾಂಗ್ರೆಸ್ನ ಮಹಾ ರಣತಂತ್ರ ಇದು. ನಾವು ಕೇಂದ್ರವನ್ನ ಕೇಳ್ಕೊಂಡ್ವಿ ಹೆಚ್ಚುವರಿ ಅಕ್ಕಿ ಕೊಡಿ ಅಂತ. ನಾವೇನು ಪುಕ್ಸಟ್ಟೆ ಕೇಳ್ತಾ ಇಲ್ಲ, ಹಣ ಕೊಡ್ತೀವಿ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಇಲ್ಲಿ ರಾಜಕೀಯ ಅಡಗಿದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಕಾಂಗ್ರೆಸ್ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. 5 ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಏನಂತ, ಇದರ ಬಗ್ಗೆ ಏನಿದೆ ಮತ್ತಷ್ಟು ಮಾಹಿತಿ? ಮತ್ತಷ್ಟು ಈಗಾಗಲೇ ಅಕ್ಕಿಯ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿಹಾಕಲು ಅಕ್ಕಿಯ ಅಸ್ತ್ರವನ್ನು ಬಳಸಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ಹೋರಾಟವನ್ನು ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿತ್ತು. ಇದೇ ವಿಚಾರವನ್ನು ಅರಿತಂತೆ ಕಾಂಗ್ರೆಸ್ ನಾಯಕರಂತೆ ಸಿದ್ದರಾಮಯ್ಯ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ವಿಪಕ್ಷಗಳಿಗೆ ಟೀಕೆ ಆಗಬಾರದು, ಟೀಕಾ ಪ್ರಹಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಅಕ್ಕಿಯ ವಿಚಾರವನ್ನು ಈಗಾಗಲೇ ಸಾಕಷ್ಟು ನಾಜೂಕಾಗಿ ಮಾಸ್ಟರ್ ಸೋಕ್ನಾಗ ವಿಪಕ್ಷಗಳಿಗೆ ಕೊಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಇಲ್ಲಿವರೆಗೆ ಅಂದರೆ ನಿನ್ನೆವರೆಗೂ ಕೂಡ ನಾವು ಅಕ್ಕಿಯನ್ನು ತರ್ತೀವಿ ಅಂತೇಳಿ ಮಾತನಾಡ್ತಿದ್ದಂಥ ಕಾಂಗ್ರೆಸ್ ನಾಯಕರು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಕ್ಕಿಯ ಬದಲಾಗಿ ಹಣವನ್ನು ಕೊಡಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಹಣವನ್ನು ಕೊಡುವ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಪ್ರಮುಖವಾಗಿ ಈಗಾಗಲೇ ವಿಧಾನಸಭೆ ಅಧಿವೇಶನ ಕೂಡ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಅಕ್ಕಿ ಅಸ್ತ್ರವನ್ನು ರಾಜಕೀಯ ವಿಪಕ್ಷಗಳು ಬಳಸಿಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನು ಮಾಡ್ತವೆ. ಅದಕ್ಕೆ ನಾವು ಅವಕಾಶ ಕೊಡಬಹುದು.
ಮಾತನಾಡಿದಂತ ಕ್ಯಾಬಿನೆಟ್ ನಲ್ಲಿ ಈ ಒಂದು ಹಣವನ್ನ ಕೊಡುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಪ್ರಸ್ತಾಪ ಮಾಡಿದಂತ ಮುಖ್ಯಮಂತ್ರಿಗಳು ಏನು ಪ್ರಸ್ತಾಪ ಮಾಡ್ತಾರೆ ಹಣ ಕೊಡುವ ವಿಚಾರವನ್ನ, ಅದಕ್ಕೆ ಅಲ್ಲಿದ್ದಂತ ಎಲ್ಲರೂ ಕೂಡ ಕ್ಯಾಬಿನೆಟ್ ಸದಸ್ಯರು ಒಪ್ಪಿಗೆಯನ್ನು ನೀಡ್ತಾರೆ. ಇದರ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧವಾಗಿ ಬಟ್ಟು ಮಾಡ್ತಾ ಇದ್ದಾರೆ, ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಮೂಲಕ ಎಲ್ಲೋ ಒಂದು ಕಡೆ ಕೇಂದ್ರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಹಣವನ್ನು ಕೊಡುವ ಮೂಲಕ ಪ್ಲಾನ್ ಕೂಡ ಮಾಡ್ಕೊಂಡಿದ್ದು ಒಂದು ಕಡೆ. ಆದರೆ ಇನ್ನೊಂದು ಕೂಡ ಪ್ರಮುಖವಾಗಿ ಮೋದಿ ಸರ್ಕಾರ ಆಗುವುದು, ಪ್ರಧಾನಮಂತ್ರಿ ಮೋದಿಯವರಾಗುವುದು ಬಿಜೆಪಿ ಎಂದೇ ಬಡವರ ವಿರೋಧಿ ಅನ್ನೋ ಒಂದು ಹಣಪಟ್ಟಿಯನ್ನು ಕಟ್ಟಲಿಕ್ಕೆ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿ ಈ ಒಂದು ಅಕ್ಕಿಯ ಬದಲಾಗಿ ಹಣವನ್ನು ಕೊಡುವ ಒಂದು ಪ್ರಕ್ರಿಯೆ ಕೂಡ ಮುಂದಾಕಲಿ ಪ್ಲಾನ್ ಕೂಡ ಮಾಡಿರುವಂತದ್ದು. ಈ ಒಂದು ಹಿಂದೆ ಸಾಕಷ್ಟು ಲೆಕ್ಕಾಚಾರ ಕೂಡ ಇರುವಂತದ್ದು. ಈ ಮೂಲಕ ಬಿಜೆಪಿಯನ್ನು ಕಟ್ಟಿ ಆಗಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಒಂದು ಕಡೆ ಟೆಂಡರ್ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅಂತ ಸಿದ್ದರಾಮಯ್ಯ ಗೊತ್ತಿದ್ರು ಕೂಡ ಒಂದಷ್ಟು ಈಗಾಗಲೇ ನಿರಂತರವಾಗಿ ಒಂದಷ್ಟು ಆರೋಪಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧವೇ ಮಾಡ್ತಲೇ ಬಂದರು. ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು, ಬಡವರ ಅಕ್ಕಿಯನ್ನು ಕಿತ್ಕೊಳ್ತಾ ಇದೆ, ನಾವು ಹಣವನ್ನು ಕೊಡ್ತೀವಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ರಾಜಕೀಯವನ್ನು ಮಾಡ್ತಾ ಇದೆ ಅಂತೇಳಿ ನಿರಂತರ ವಾಗ್ದಾಳಿ ಮಾಡ್ಕೊಂಡ್ಬಂದಂತ ಕಾಂಗ್ರೆಸ್ ನಾಯಕರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅಕ್ಕಿಯ ಬದಲಾಗಿ ಹಣವನ್ನು ಕೊಡುವ ನಿರ್ಧಾರವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒಂದು ರೀತಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಲಿಕ್ಕೂ ಕೂಡ ಮುಂದಾಗಿರುವಂತ. ಈ ಮೂಲಕ ಬಿಜೆಪಿ ನಾಯಕರ ಒಂದು ಹೋರಾಟಕ್ಕೆ ಏನಾಗಿದೆ, ಆ ಹೋರಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ, ಕಟ್ಟಿ ಹಾಕ್ಲಿಕ್ಕೆ ಎಲ್ಲಾ ರೀತಿಯಾದ ತಂತ್ರವನ್ನು ಮಾಡಿರುವಂತ. ಈ ಮೂಲಕ ಬಿಜೆಪಿ ನಾಯಕರ ಓಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಮುಂದಾಗಿರುವಂತ. ಸಿದ್ದರಾಮಯ್ಯ ಯಾವಾಗ ಕ್ಯಾಬಿನೆಟ್ ಅಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಎಲ್ಲಾ ನಾಯಕರಲ್ಲಿರುವಂತ ಸದಸ್ಯರೆಲ್ಲರೂ ಕೂಡ ಒಪ್ಪಿಗೆಯನ್ನು ನೀಡ್ತಾರೆ. ಈ ಮೂಲಕ ಕಾಂಗ್ರೆಸ್ ನಾಯಕರು ಕೇಂದ್ರವನ್ನ ಈಗಾಗಲೇ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿಸೋದು ಒಂದ್ ಕಡೆ, ಆದ್ರೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆ ಪ್ಲಾನ್ಗಳು ಕೂಡ ಮಾಡ್ಕೊಂಡಿರುವಂತದ್ದು. ಮಧುಶ್ರೀ ಧನ್ಯವಾದ ತಮಿಳ ಮಾಹಿತಿಗಾಗಿ. ಸುನೀಲ್.